ಇನ್ನು ಚುನಾವಣಾ ಚಾಣಕ್ಯ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಬೆಂಗಳೂರಿಗೆ ಆಗಮಿಸಿದ್ರು. ಭದ್ರತಾ ಪಡೆಯ ಬಿಗಿ ಬಂದೋಬಸ್ತ್ ನಡುವೆ ತಡರಾತ್ರಿ 1 ಗಂಟೆಗೆ ಆಗಮಿಸಿದ ಅಮಿತ್ ಶಾ ಅವರನ್ನ ರಾಜ್ಯ ಬಿಜೆಪಿ ನಾಯಕರು ಸ್ವಾಗತಿಸಿದ್ರು. ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಶತಾಯ ಗತಾಯ ಗೆಲ್ಲುವಂತಹ ಹಠಕ್ಕೆ ಬಿದ್ದಿರುವ ಅಮಿತ್ ಶಾ ಇನ್ನೊಂದು ತಿಂಗಳು ಕಾಲ ಬೆಂಗಳೂರಿನಲ್ಲಿಯೇ ಉಳಿದುಕೊಳ್ಳಲಿದ್ದಾರೆ. ಚಾಲುಕ್ಯ ಸರ್ಕಲ್ ಸಮೀಪದಲ್ಲಿರುವ ರಾಜೀವ್ ಚಂದ್ರಶೇಖರ್ ಅವರಿಗೆ ಸೇರಿದ ಮನೆಯನ್ನ ಬಾಡಿಗೆ ಪಡೆದಿದ್ದು, ಹೀಗಾಗಿ ಇನ್ನೊಂದು ತಿಂಗಳ ಕಾಲ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರ ಸಭೆಗಳು ಇದೇ ಮನೆಯಲ್ಲಿ ನಡೆಯುತ್ತಿವೆ.